ಶಾಸಕ ಜಮೀರ್ ಅಹಮದ್ ಗೆ ಇಡಿ ಸಮನ್ಸ್ ಅನ್ನು ಕೊಟ್ಟಿದ್ದು ವಿಚಾರಣೆಗಾಗಿ ದೆಹಲಿಗೆ ಹೋಗಿದ್ದಾರೆ ಜಮೀರ್ ಅಹಮದ್ ಇಡಿ ನೋಟಿಸ್ ಕೊಟ್ಟಿರೋ ವಿಚಾರವನ್ನ ಸದ್ಯ ಜಮೀರ್ ಅಹಮದ್ ಮುಚ್ಚಿಡೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನನಗೆ ಯಾವುದೇ ನೋಟಿಸ್ ಬಂದಿಲ್ಲ ವಿಚಾರಣೆಗೆ ಅಂತ ನಾನು ಇಲ್ಲಿಗೆ ಬಂದಿಲ್ಲ ಯಾವುದೋ ವೈಯಕ್ತಿಕದ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ವೈಯಕ್ತಿಕ ಕೆಲಸಕ್ಕಾಗಿ ನಾನು ದೆಹಲಿಗೆ ಬಂದಿದ್ದೀನಿ ಅಂತಷ್ಟೇ ಹೇಳೋ ಮೂಲಕವಾಗಿ ಇಡಿ ಸಮನ್ಸ್ ಬಂದಿಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಜಮೀರ್ ಇಲ್ಲಿ ಬಿಟ್ಟುಕೊಡೋದು ಮಾಮೂಲಿ ವಿಶೇಷ ನಂದಿನ ಪರ್ಸನಲ್ ಕೆಲಸ ಅಂತ ಅದಕ್ಕೆ ಬಂದಿದ್ದೀನಿ ಬೇರೆ ಏನು ವಿಶೇಷ ಏನಿಲ್ಲ ಇಡಿ ಅವರು ಕರೆದಿಲ್ಲ ಯಾವನು ಕರೆದಿಲ್ಲ ನಿಮ್ಮ ಮಾಧ್ಯಮದಲ್ಲೇ ಸೃಷ್ಟಿ ಮಾಡ್ಕೊಂಡಿರೋದು ಇಡಿ ಅವರು ಕರೆದಿದ್ದಕ್ಕೆ ಮಾಧ್ಯಮದಲ್ಲಿ ಕರೆದು ನಾನೇ ಹೇಳ್ತೀನಿ ಇಡಿ ಅವರು ಕರೆದವ್ರೆ ನೋಟಿಸ್ ಬಂದಿದೆ ನೋಡಿ ಅಂತ ಆ ಥರ ಯಾವುದೂ ಇಲ್ಲ ನೀವು ಬೇಡದಂಥ ಸುದ್ದಿ ಮಾಡಬೇಡಿ ದಯಮಾಡಿ ಹಂಗೇನಾದ್ರು ಇಡಿ ನೋಟಿಸ್ ಬಂದರೆ ನಾನೇ ಮಾಧ್ಯಮ ಕರೆಸ್ತೀನಿ ನೋಡಿ ಸರ್ ಇಡಿ ನೋಟಿಸ್ ಬಂದಿದೆ ನಾನು ದಿಲ್ಲಿಗೆ ಹೋಗ್ತಿದ್ದೆ ಮುಚ್ಚುಮರಿ ಏನಿದೆ ಅದರಲ್ಲಿ ಮುಚ್ಚುಮರಿ ಏನಿದೆ ಅವತ್ತು ಹೇಳಿದ್ದೀನಿ ನಾನು ನಿಮ್ಮ ಮಾಧ್ಯಮ ಮುಖಾಂತರ ಹೇಳ್ತಾ ಇಲ್ಲ ನೀವೆಲ್ಲ ಕೆನಕ್ತರದ ಏನಿಗೆ ಅಂತ ನಿಮಿಷ ಅದು ನಂದು ನಿಮ್ಮ ಮಾಧ್ಯಮ ಕೇಳೋಂಗಿಲ್ಲ ನಾನು ಮಾಧ್ಯಮ ಕೇಳೋಂಗಿಲ್ಲ ಅದು ನೀವು ಅದು ಕೆಣಕಿ ಬೇರೆ ಉಲ್ಟಾ ಮಾಡೋಕೆ ಪ್ರಯತ್ನ ಮಾಡಿದ್ರೆ ಅದೆಲ್ಲ ಅವಕಾಶ ಮಾಡಿಕೊಡೋಣ ನಾನು ನನ್ನ ದಿಲ್ಲಿ ಬಿಟ್ಟು ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್ ಶಬೀರ್ ಯಾಕೋ ಜಮೀರ್ ಅಹಮದ್ ಅವರು ಸಿಡಿಮಿಡಿಗೊಳ್ತಾ ಮಾತನಾಡ್ತಾ ಇದ್ರು ಇಡಿ ನೋಟಿಸ್ ಬಂದಿಲ್ಲ ಅನ್ನೋದನ್ನ ಹೇಳೋ ಮೂಲಕವಾಗಿ ಏನು ಮುಚ್ಚಿಡೋ ಪ್ರಯತ್ನ ಮಾಡ್ತಿದ್ದಾರ ಅವರು ಖಂಡಿತವಾಗ್ಲೂ ಏನು ಇಡಿ ನೋಟಿಸ್ ಜಾರಿ ಮಾಡಿರೋ ವಿಚಾರವನ್ನ ಮುಚ್ಚಿಡುವಂತ ಪ್ರಯತ್ನವನ್ನ ಮಾಡ್ತಿದ್ದಾರ ಅನ್ನುವಂತ ಅನುಮಾನ ಅವರ ವರ್ತನೆಯಿಂದ ಅನುಮಾನ ಆಗ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಅವರಿಗೆ ಇಡಿ ನೋಟಿಸ್ ಜಾರಿ ಮಾಡಿರುವಂತದ್ದು ಬಹುತೇಕ ಅವರು ಸೋಮವಾರ ಅಥವಾ ಮಂಗಳವಾರ ವಿಚಾರಣೆಗೆ ಹಾಜರಾಗಬೇಕಾಗಿದೆ ಅನ್ನೋ ಒಂದು ಮಾಹಿತಿ ಇಡಿ ಮೂಲಗಳಿಂದ ಬರ್ತಾ ಇದೆ. ಆದ್ರೆ ಜಮೀರ್ ಅಹಮದ್ ಅವರು ಮಾತ್ರ ಈವರೆಗೂ ಕೂಡ ನಂಗೆ ಯಾವುದೇ ಇಡಿ ನೋಟಿಸ್ ಬಂದಿಲ್ಲ, ಒಂದ್ ವೇಳೆ ಬಂದ್ರೆ ನಾನೇ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಆದ್ರೆ ಏಕಾಏಕಿ ದೆಹಲಿಗೆ ಬಂದಿದ್ರ ಉದ್ದೇಶ ಏನು ಅನ್ನುವಂಥದ್ದನ್ನ ಈವರೆಗೂ ಕೂಡ ಅವರು ಸ್ಪಷ್ಟಪಡಿಸಿಲ್ಲ. ವೈಯಕ್ತಿಕ ಕೆಲಸಗಳಿಗಾಗಿ ದೆಹಲಿಗೆ ಬಂದಿದ್ದೀನಿ ಅಂತ ಹೇಳ್ತಿದ್ದಾರೆ. ಆದ್ರೆ ಮಾಹಿತಿಗಳ ಪ್ರಕಾರ ಅವರು ಹಿರಿಯ ವಕೀಲರಾಗಿರುವಂತಹ ಕಪಿಲ್ ಸಿಬಲ್ ಅವರ ಏನು ಸಲಹೆಯನ್ನ ಪಡೀಲಿಕ್ಕೆ ದೆಹಲಿಗೆ ಬಂದಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಈ ಹಿಂದೆ ಭೇಟಿಯಾದಂತ ಸಂದರ್ಭದಲ್ಲಿ ಕಪಿಲ್ ಸಿಬಲ್ ಅವರ ಏನು ಸಲಹೆಯನ್ನ ಪಡೆದುಕೊಂಡು ವಿಚಾರಣೆಗೆ ಹಾಜರಾಗುವಂತೆ ಡಿ ಕೆ ಶಿವಕುಮಾರ್ ಅವರು ಸಲಹೆಯನ್ನ ಕೊಟ್ಟಿದ್ರು ಅಂತ ಹೇಳಲಾಗ್ತಾ ಇರುವಂತದ್ದು. ಅದರಂತೆ ಈಗ ಶನಿವಾರ ಇವತ್ತು ಅಥವಾ ನಾಳೆ ಎರಡು ದಿನದಲ್ಲಿ ಒಂದು ದಿನ ಏನು ಕಪಿಲ್ ಸಿಬಲ್ ಅವ್ರನ್ನ ಭೇಟಿಯಾಗಿ ಸಲಹೆ ಪಡೆದು ಸೋಮವಾರ ಅಥವಾ ಮಂಗಳವಾರ ಇಡಿ ವಿಚಾರಣೆಗೆ ಜಮೀರ್ ಅಹಮದ್ ಅವರು ಹಾಜರಾಗಬಹುದು ಅಂತ ಹೇಳಲಾಗ್ತಾ ಇದೆ. ಆದ್ರೆ ನೋಟಿಸ್ ಜಾರಿ ಮಾಡಿರೋ ಬಗ್ಗೆ ಈವರೆಗೂ ಕೂಡ ಜಮೀರ್ ಅಹಮದ್ ಅವರು ಕನ್ಫರ್ಮ್ ಮಾಡ್ತಿಲ್ಲ. ಹೀಗಾಗಿ ಮಾಧ್ಯಮಗಳ ಮುಂದೆ ಸುಳ್ಳು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋ ಒಂದು ಅನುಮಾನ ಸದ್ಯಕ್ಕೆ ಕಾಡ್ತಾ ಇದೆ. ಥ್ಯಾಂಕ್ ಯು ಶಬೀರ್ ನಿಮ್ಮೆಲ್ಲ ಮಾಹಿತಿಗೆ. ಇಡಿ ಬಲೆಗೆ ಸಿಕ್ಕಿ ಬೀಳ್ತಾರ ಜಮೀರ್ ಅಹಮದ್. ಸದ್ಯ ಅವರಂತೂ ದೆಹಲಿಯಲ್ಲಿದ್ದಾರೆ. ಮಾಧ್ಯಮಗಳು ಕೇಳಿದ್ರೆ ಸ್ವಲ್ಪ ಕೋಪದಿಂದಲೇ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇಡಿಯಿಂದ ನನಗೆ ಯಾವುದೇ ರೀತಿಯ ನೋಟಿಸ್ ಬಂದಿಲ್ಲ, ಬಂದ್ರೆ ನಾನು ವಿಚಾರಣೆಯನ್ನ ಎದುರಿಸ್ತೀನಿ. ಹಾಗೊಂದು ವೇಳೆ ನೋಟಿಸ್ ಬಂದಿದೆ ಆದ್ರೆ ಮಾಧ್ಯಮಗಳಿಗೂ ತಿಳಿಸ್ಬಿಟ್ಟೆ ನಾನು ವಿಚಾರಣೆಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ.